ಗಂಗಾವತಿ ನಗರದಲ್ಲಿ ಆಗಾಗ ಬೈಕ್ ಕಳ್ಳತನ ಆಗೋದು ತಾವೆಲ್ಲ ಕೇಳಿದಿರಿ. ಈಗಾಗಲೇ ಈ ಹಿಂದೆ 2 ತಿಂಗಳ ಹಿಂದೆ ಸುಮಾರು 150 ಬೈಕ್ಗಳನ್ನು ನಮ್ಮ ಗಂಗಾವತಿ ನಗರ ಠಾಣೆ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ, ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಅಪರಾಧ ವಿಭಾಗದ PSI ಅವರು ಮತ್ತು ಸಿಬ್ಬಂದಿಯವರು ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಅದೇ ರೀತಿ ಇವತ್ತು ಕೂಡ ನಮ್ಮ ಗಂಗಾವತಿ ನಗರದಲ್ಲಿ 400,000 ಬೆಲೆ ಬಾಳುವ 6 ಮೋಟರ್ ಸೈಕಲ್ಗಳನ್ನು ಇಬ್ಬರು ಅಪಾದಿತರಿಂದ ವಶಪಡಿಸಿಕೊಂಡು ಇವತ್ತು ಆ ಇಬ್ಬರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾ ಇದ್ದೀವಿ. ಅದಲ್ಲದೆ ಹೋದ ವಾರ ಒಂದು ಪ್ರಕರಣ ದಾಖಲಾಗಿ 24 ಗಂಟೆ ಒಳಗಾಗಿನೇ ಒಂದು ಕೇಸನ್ನು ಪತ್ತೆ ಮಾಡಿದರು. ನಮ್ಮ ವೆಂಕಟಸ್ವಾಮಿ ಮತ್ತು ಅವರ ತಂಡ ಆರೋಪಿತರನ್ನ ಪತ್ತೆ ಹಚ್ಚುವಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಿ ಅದೇನು ಬಂಗಾರ ಮತ್ತು ಹಣ ಇತ್ತು ಅವೆಲ್ಲವೂ ಕೂಡ ಹೆಂಗಿತ್ತು ಅದೇ ರೀತಿಯಲ್ಲಿ ಅವನ್ನ ಇಂಟಿಗ್ರೇಟ್ ಆಗಿ ರಿಕವರಿ ಮಾಡಿಕೊಂಡು ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೀವಿ. ಈ ರೀತಿ ಗಂಗಾವತಿ ನಗರದಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿಯಾಗಿ ಪತ್ತೆ ಆಗ್ತಾ ಇದ್ದಾವೆ. ಯಾಕಂತಂದರೆ ಸಾಕಷ್ಟು ಅಮಾಯಕ ಜನರು ಕೆಲವು ಸಾರಿ ಕೀಲಿ ಹಾಕ್ಕೊಂಡು 1 ವಾರಗಟ್ಟಲೆ ಹೋಗ್ತಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಒಂದಿನ ಹೋದರೆ ಡೀಲ್ ಆದರೆ ಈ 1 ವಾರಗಟ್ಟಲೆ ಹೋದರೆ ಏನಾಗುತ್ತೆ, ಯಾರೋ ರಿಲೇಟಿವ್ಸ್ಗೆ ಅಥವಾ ಸ್ನೇಹಿತರಿಗೆ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟರೆ ನಮ್ಮ ಬೀಟ್ ಸಿಬ್ಬಂದಿ ಅವರು ಆ ಕಡೆ ಜಾಸ್ತಿ ಅಡ್ಡಾಡ್ತಾರೆ. ಅಥವಾ ಯಾರೋ ಅವರ ಸ್ನೇಹಿತರಿಗೆ ಒಂದು ರಾತ್ರಿ ಮಲಗುವ ವ್ಯವಸ್ಥೆ ಆದರೂ ಮಾಡಿಕೊಂಡ್ರೆ ಏನಾಗುತ್ತೆ, ಆಗುವಂಥ ಅಪರಾಧಗಳನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ಯಾವುದೋ ಮೂಲೆಯಿಂದ ಬರ್ತಾನೆ, ಏನೋ ಕಳತ ಮಾಡ್ಕೊಂಡು ಹೋಗ್ತಾನೆ, ಯಾವುದೋ CC ಕ್ಯಾಮ್ರಾಗಳು ಎಲ್ಲ ಕಡೆ ಇಲ್ಲ. ಆದಷ್ಟು ಅಂಥ ಕಳ್ಳರನ್ನ ಹಿಡಿಯೋದು ಭಾಳ ಕಷ್ಟ ಆಗುತ್ತೆ. ಅದರ ಸಲುವಾಗಿ ಈ ಅಪರಾಧ ಮಾಡೋಕ್ಕಿಂತ ಮುಂಚೆ ಅಪರಾಧ ಆಗದೇ ರೀತಿ ತಡೆಯುವಂಥದ್ದು ಭಾಳಷ್ಟು ಸಾರ್ವಜನಿಕರ ಬಗ್ಗೆ ಸರ್ಕಾರ ಕೊಡಬೇಕಾಗುತ್ತೆ. ಆ ದಿಸೆಯಲ್ಲಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತೇಳಿ ಒಂದು ಕಾಯ್ದೆ ಬಂದಿದೆ. ಎಲ್ಲಿ ಒಂದು ಎಟ್ ಎ ಟೈಮ್ ಒಂದು 100 ಜನ ಕೂಡ್ತಾರೆ ಅಥವಾ 24 ಗಂಟೆಯಲ್ಲಿ 500 ಜನ ಬಂದು ಹೋಗ್ತಾರೆ ಅಂಥವ್ರೆಲ್ಲರೂ ಕೂಡ CC ಕ್ಯಾಮ್ರಾಗಳನ್ನು ಕಡ್ಡಾಯವಾಗಿ ಅಳವಡಿಸ್ಬೇಕಂತೇಳಿ ಕಾನೂನಿದೆ. ಅದರ ಸಲುವಾಗಿ ಆಗಲೇ ನಾವು 2-3 ನೋಟಿಸ್ಗಳನ್ನು ಗಂಗಾವತಿ ಎಲ್ಲ ಪೆಟ್ರೋಲ್ ಪಂಪ್ ಮಾಲೀಕರಿಗೆ, ಲಾಡ್ಜ್ ಓನರ್ಸ್ಗೆ, ಜ್ಯುವೆಲರಿ ಶಾಪ್ನವ್ರಿಗೆ, ಶಾಲಾ ಕಾಲೇಜಿನವ್ರಿಗೆ, ಇನ್ನಿತರ ಎಲ್ಲ ಈ ಬಿಸ್ನೆಸ್